ಸೊ ಹೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೈಸ್ಟಾರ್ ಟೇಬಲ್ ಫೋರ್. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ನೋಡ್ತಾ ಇದ್ದೀರಿ ಅಂದರೆ, ನಮ್ಮ NSB ಪಿಕ್ಚರ್ಸ್ ಅವ್ರದ್ದು ಒಂದು ಎಡಿಟಿಂಗ್ ಮಾಡೋಣ ಅಂತ ಅವರ ಫೋಟೋವನ್ನು ಎತ್ಕೊಂಡಿದ್ದೀನಿ. ಸೊ ಬ್ಯಾಕ್ಗ್ರೌಂಡ್ಗೆ ಹೇಗೆ ಎಫೆಕ್ಟ್ ಕೊಡೋದು ಅನ್ನೋದು ಈ ಪಿಕ್ಸಾರ್ಟ್ನಲ್ಲಿ ಹೇಗೆ ಎಫೆಕ್ಟ್ ಕೊಡೋದು ಅನ್ನೋದು ನೋಡೋಣ. ಮೊದಲಿಗೆ ನೀವು ಟೂಲ್ಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಬೇಸಿಕ್ ಎಫೆಕ್ಟ್ಸನ್ನು ಕೊಡಬೇಕಾಗುತ್ತೆ. ಸೊ ಬನ್ನಿ, ಬೇಸಿಕ್ ಅನ್ನೋ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಡ್ಜಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ರೈಟ್ನೆಸ್ಸು, ನಿಮ್ಮ ಫೋಟೋ ಎಲ್ಲ ವೀಡಿಯೋದಲ್ಲಿ ಕಾಣ್ತಿರೋ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ನಾವು ಕಾಂಟ್ರಾಸ್ಟನ್ನು ಇಷ್ಟು ಇಟ್ಕೊತಾ ಇದ್ದೀನಿ, ಮತ್ತು ಕ್ಲಾರಿಟಿನ ಒಂದು ಸ್ವಲ್ಪ ಜಾಸ್ತಿ ಮಾಡಿ, ಅದಾದ ನಂತರ ಸ್ಯಾಚುರೇಷನ್ಗೆ ಬಂದು ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡಿ, ಜಾಸ್ತಿ ಅಂದರೆ ತುಂಬ ಇಲ್ಲ ಸ್ವಲ್ಪ. ಇವುಗೆ ಬಂದು ನಿಮ್ಗೆ ಇಷ್ಟ ಆದಂಥ ಒಂದು ಟ್ಯೂನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಎರೇಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇದನ್ನು ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಎರೇಸ್ ಅನ್ನೋ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬ್ಯಾಕ್ಗ್ರೌಂಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಅದೊಂದು ಎಫೆಕ್ಟು ಸೆಟ್ ಆಗುತ್ತೆ. ಮತ್ತು ರೈಟ್ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು, ನೀವು ತುಂಬಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೋಟೋ, ಸಖತ್ತಾಗಿ ಬ್ಯಾಕ್ಗ್ರೌಂಡಲ್ಲಿ ಕಲರ್ ಕೂತಿದೆ. ಸೊ ನೀವು ಇವಾಗ ರೈಟ್ ಕ್ಲಿಕ್ ಮಾಡಿಬಿಟ್ಟು ಮುಂದೆ ಇನ್ನೊಂದು ಹೈಲೈಟ್ಸ್ನ ಜಾಸ್ತಿ ಮಾಡಿ, ಮತ್ತು ಶ್ಯಾಡೋಸ್ ಸ್ವಲ್ಪ ಕಮ್ಮಿ ಮಾಡಿ, ಟೆಂಪರೇಚರ್ ಒಂದು ಸ್ವಲ್ಪ ಎಲ್ಲೋ ಟ್ಯೂನ್ ಕೊಡಿ ಸಾಕು. ಇದಾದ ನಂತರ ರೈಟ್ ಕ್ಲಿಕ್ ಮಾಡಿ, ನೋಡ್ಬೋದು ಫೋಟೋನೇ ತುಂಬ ಚೆನ್ನಾಗಿ ಕಾಣಿಸಿದೆ. ಇವಾಗ ಬ್ಲರ್ ಅನ್ನೋ ಆಪ್ಷನ್ ಮೇಲೆ ಹೋಗ್ಬಿಟ್ಟು ನೀವು ನಾಲ್ಕನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿಬಿಟ್ಟು ಎರೇಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಎರೇಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಬ್ಯಾಕ್ಗ್ರೌಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಲರ್ರು ಬ್ಯಾಕ್ಗ್ರೌಂಡಲ್ಲಿ ಮಾತ್ರ ಸೆಟ್ ಆಗುತ್ತೆ. ಓ, ಫೋಟೋ ಮೊದಲಿಗಿನ್ನ ಇವಾಗ ಸಖತ್ತಾಗಿ ಕಾಣ್ತಿದೆ. ಈಗ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಲೈಟ್ ಎಫೆಕ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಸರ್ಚ್ ಮಾಡಿ ಅಲ್ಲಿ ಈ ಲೈಟ್ನ ಎತ್ಕೊಂಡು ನೀವು ಬ್ಲೆಂಡಿಂಗ್ ಮೋಡ್ನ ಸ್ಕ್ರೀನ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮಾಡಿ ಜೂಮ್ ಮಾಡಿ ಅದನ್ನು ಟಾಪ್ ರೈಟ್ ಕಾಲಮ್ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಫೇಸ್ ಮೇಲೆ ಬೀಳೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ರೈಟ್ ಕ್ಲಿಕ್ ಮಾಡಿ. ಇವಾಗ ನೋಡ್ಬೋದು ತುಂಬ ಫೋಟೋ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವತ್ತಿನ ವಿಡಿಯೋಗೆ ಇಷ್ಟ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.